नमस्कार विद्यार्थिगळे, ई वीडियोदल्लि नावु सस्यगळल्लि द्युति अनुवर्तने इदु ऑक्सिन हार्मोन गळ मूलक हेगे नियंत्रिसल्पडुत्तदे एंबुदन्न तिळिदुकोळ्ळोण। सो मोदलिगे द्युति अनुवर्तने अंद्रे एनु, सामान्यवागि तमगेल्ल गोत्तिदे। द्युति अनुवर्तने अंद्रे सूर्यन बेळकिनत्त सस्यगळ बेळवणिगे, अदन्न ದ್ಯುತಿ ಅನುವರ್ತನೆ ಅಂತ ಹೇಳ್ತೇವೆ। ದ್ಯುತಿ ಅಂದ್ರೆ ಇಲ್ಲಿ ಸೂರ್ಯನ ಬೆಳಕು ಅಂತ ಅರ್ಥ। ಸೋ ಈ ಚಿತ್ರವನ್ನ ತಮ್ಮ ಪುಸ್ತಕದಲ್ಲಿ ತಾವು ನೋಡಿದಿರಿ। ಇಲ್ಲಿ ನಾವು ಏನು ನೋಡಬಹುದು ಅಂದ್ರೆ, ಇಲ್ಲಿ ಕಿಡಕಿಯಿಂದ ಸೂರ್ಯನ ಬೆಳಕು ಬರ್ತಾ ಇದೆ। ಆ ಕಿಡಕಿಯ ಸಮೀಪ ನಾವು ಏನು ಮಾಡಿದ್ದೇವೆ, ಒಂದು ಸಸ್ಯವನ್ನ ಇಟ್ಟಿದ್ದೇವೆ। ಈ ಸೂರ್ಯನ ಬೆಳಕು ಎಲ್ಲಿಂದ ಬರ್ತಾ ಇದೆಯೋ ಆ ದಿಕ್ಕಿನತ್ತ ಏನಾಗ್ತಾ ಇದೆ, ಇಲ್ಲಿ ಬೆಳೆಯುತ್ತಿರುವ ಒಂದು ಸಸ್ಯ ಆ ಸೂರ್ಯನ ಬೆಳಕಿನ ಕಡೆಗೆ ವಾಲ್ತಾ ಇದೆ, ಅಂದ್ರೆ ಸೂರ್ಯನ ಬೆಳಕಿನ ಕಡೆಗೆ ಬೆಳವಣಿಗೆ ಆಗ್ತಾ ಇದೆ। ಸೋ ಈ ಒಂದು ಚಿತ್ರವನ್ನ ತಾವು ಇಲ್ಲಿ ನೋಡಬಹುದು, ಇದನ್ನ ಪ್ರಯೋಗದ ಮೂಲಕ ಕೂಡ ತಾವು ಮಾಡಿ ತೋರಿಸಬಹುದು। ಸೋ ಯಾಕೆ ಸಸ್ಯಗಳ ಕಾಂಡವು ಅಥವಾ ಸಸ್ಯವು ಸೂರ್ಯನ ಬೆಳಕಿನತ್ತ ಬೆಳವಣಿಗೆ ಆಗ್ತದೆ, ಯಾಕೆ ದ್ಯುತಿ ಅನುವರ್ತನೆಯನ್ನ ತೋರಿಸ್ತದೆ, ಇದು ಆಕ್ಸಿನ್ ಹಾರ್ಮೋನ್ನ ಮೂಲಕ ಯಾವ ರೀತಿ ನಿಯಂತ್ರಿಸಲ್ಪಡುತ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ। ಸೋ ಈ ಕುರಿತು ತಮ್ಮ ಪುಸ್ತಕದಲ್ಲಿ ಒಂದು ಸಂಕ್ಷಿಪ್ತದಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ, ಅದನ್ನ ತಾವು ಇಲ್ಲಿ ಗಮನಿಸಬಹುದು। ಸೊ ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ। ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೋ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸರಣಗೊಳ್ಳುತ್ತದೆ। ಆಕ್ಸಿನ್ನ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ। ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ। ಸೋ ಈ ರೀತಿಯಾದಂತ ವಿವರಣೆಯನ್ನ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಇದನ್ನ ಮತ್ತೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ। ಸೋ ಇಲ್ಲಿ ಸಸ್ಯದ ಒಂದು ಕಾಂಡವನ್ನ ತಾವು ನೋಡ್ತಾ ಇದ್ದೀರಿ। ಈ ಸಸ್ಯದ ಕಾಂಡದ ಒಳಗಡೆ ಅಥವಾ ಕಾಂಡದ ತುದಿಯ ಒಳಗಡೆ ಜೀವಕೋಶಗಳನ್ನು ಕೂಡ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ। ಸೋ ಇಲ್ಲಿ ಏನಾಗ್ತಾ ಇದೆ, ಸೂರ್ಯನ ಬೆಳಕು ಈ ಒಂದು ಸಸ್ಯದ ಕಾಂಡದ ತುದಿಯ ಮೇಲೆ ಎಲ್ಲಾ ಪ್ರದೇಶದ ಮೇಲೆ ಅಥವಾ ಎಲ್ಲಾ ಭಾಗದ ಕಡೆಗೆ ಸರಿಯಾದ ಪ್ರಮಾಣದ ಸೂರ್ಯನ ಬೆಳಕು ಬೀಳ್ತಾ ಇದೆ। ಅವಾಗ ಏನಾಗ್ತದೆ, ಎಲ್ಲಾ ಕಡೆ ಆಕ್ಸಿನ್ ಅನ್ನುವಂತ ಹಾರ್ಮೋನ್ ಕೂಡ ಒಂದೇ ರೀತಿಯಲ್ಲಿ ಅಥವಾ ಒಂದೇ ಪ್ರಮಾಣದಲ್ಲಿ ಬಿಡುಗಡೆಯಾಗುವುದರಿಂದ ಇಲ್ಲಿ ಇರುವಂತಹ ಜೀವಕೋಶಗಳ ಬೆಳವಣಿಗೆಯು ಕೂಡ ಒಂದೇ ರೀತಿಯಾಗಿರ್ತದೆ, ಅಥವಾ ಜೀವಕೋಶಗಳ ಉದ್ದ ಕೂಡ ಒಂದೇ ರೀತಿ ಆಗಿರ್ತದೆ। ಈಗ ಸಪೋಸ್ ಸೂರ್ಯನ ಬೆಳಕು ಈ ಒಂದು ಭಾಗದಲ್ಲಿ ಮಾತ್ರ, ಈ ಒಂದು ಭಾಗದಲ್ಲಿ ಹೆಚ್ಚಾಗಿ ಸೂರ್ಯನ ಬೆಳಕು ಬಿದ್ರೆ ಏನಾಗ್ತದೆ, ಅಥವಾ ಈ ಕಡೆಯಿಂದ ಸೂರ್ಯನ ಬೆಳಕು ಬೀಳ್ತಾ ಇದೆ, ಇಲ್ಲಿಂದ ಸೂರ್ಯನ ಬೆಳಕು ಬೀಳ್ತಾ ಇದೆ ಅಂದ್ರೆ ಈ ಭಾಗದ ಮೇಲೆ ಅಥವಾ ಈ ಜೀವಕೋಶಗಳು ಹೆಚ್ಚಿನ ಸೂರ್ಯನ ಬೆಳಕು ಪಡೆದುಕೊಂಡ್ರೆ ಏನಾಗತ್ತೆ ಅನ್ನೋದನ್ನ ನೋಡೋಣ। ಸೊನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ, ಸಪೋಸ್ ಸೂರ್ಯನ ಬೆಳಕು ಇಲ್ಲಿಂದ ಬರ್ತಾ ಇದೆ, ಅವಾಗ ಏನಾಗತ್ತೆ, ಸಸ್ಯದ ಕಾಂಡದ ಈ ಒಂದು ಭಾಗದಲ್ಲಿ ಅಥವಾ ಈ ಒಂದು ಪ್ರದೇಶದಲ್ಲಿ ಹೆಚ್ಚು ಸೂರ್ಯನ ಬೆಳಕು ಪಡೆದುಕೊಳ್ತಾ ಇರ್ತದೆ, ಇನ್ನೊಂದು ಭಾಗದಲ್ಲಿ ಈ ಭಾಗದಲ್ಲಿ ಏನಾಗತ್ತೆ ಸೂರ್ಯನ ಬೆಳಕು ಕಡಿಮೆ ಆಗಿರ್ತದೆ ಅಥವಾ ನೆರಳಿನ ಭಾಗ ಅಂತ ಹೇಳಬಹುದು। ಅವಾಗ ಏನಾಗತ್ತೆ, ಆಕ್ಸಿನ್ ಅನ್ನುವಂತ ಹಾರ್ಮೋನ್ ಸ್ರವಿಕೆಯಾದಾಗ ಅದು ಸೂರ್ಯನ ಬೆಳಕು ಬೀಳದಂತಹ ನೇರವಾಗಿ ಬೀಳದಂತಹ ಪ್ರದೇಶ ಅಥವಾ ನೆರಳಿನ ಭಾಗದಲ್ಲಿ ಏನಾಗ್ತದೆ ಹೆಚ್ಚು ಸ್ರವಿಕೆ ಆಗತ್ತೆ, ಅಂದರೆ ಈ ಭಾಗದಲ್ಲಿ ಆಕ್ಸಿನ್ ಅನ್ನುವಂತಹ ಹಾರ್ಮೋನ್ ಏನಾಗ್ತದೆ ಹೆಚ್ಚು ಸ್ರವಿಕೆ ಆಗ್ತದೆ। ಅವಾಗ ಏನಾಗ್ತದೆ, ತಾವಿಲ್ಲಿ ನೋಡ್ತಾ ಇದ್ದೀರಿ, ಆಕ್ಸಿನ್ ಏನ್ ಮಾಡ್ತದೆ ಜೀವಕೋಶದ ಉದ್ದವನ್ನ ಹೆಚ್ಚಿಸ್ತದೆ, ಅದರಿಂದ ಇಲ್ಲಿರುವಂತಹ ಜೀವಕೋಶದ ಉದ್ದ ಈ ಭಾಗದಲ್ಲಿರುವಂತಹ ಜೀವಕೋಶದ ಉದ್ದಕ್ಕಿಂತ ಹೆಚ್ಚಾಗತ್ತೆ, ಯಾಕಂದ್ರೆ ಇಲ್ಲಿ ಆಕ್ಸಿನ್ನ ಸ್ರವಿಕೆ ಹೆಚ್ಚಾಗಿದೆ ಅಥವಾ ಇಲ್ಲಿ ಹೆಚ್ಚಿನ ಆಕ್ಸಿನ್ ಅನ್ನ ನಾವು ಕಾಣಬಹುದು। ಅವಾಗ ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ
ಇಲ್ಲಿ ಜೀವಕೋಶದ ಉದ್ದ ಹೆಚ್ಚಾಗುವುದರಿಂದ ಈ ಭಾಗ ಹೆಚ್ಚಿನ ಬೆಳವಣಿಗೆ ಆಗುತ್ತೆ ಅವಾಗ ಅದು ಏನಾಗ್ತದೆ ಸೂರ್ಯನ ಬೆಳಕಿನ ದಿಕ್ಕಿನಲ್ಲಿ ನಿಧಾನವಾಗಿ ಬಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಯಾಕಂದ್ರೆ ಇಲ್ಲಿ ಜೀವಕೋಶದ ಉದ್ದ ಹೆಚ್ಚಿದೆ ಅಂದ್ರೆ ಹೆಚ್ಚು ಬೆಳವಣಿಗೆ ಇದೆ ಇಲ್ಲಿ ಕಡಿಮೆ ಬೆಳವಣಿಗೆ ಇದೆ ಯಾಕೆ ಈ ರೀತಿ ಆಯ್ತಂದ್ರೆ ಸೂರ್ಯನ ಬೆಳಕು ಈ ಭಾಗದಲ್ಲಿ ಬೀಳುವುದರಿಂದ ಇನ್ನೊಂದು ಭಾಗದಲ್ಲಿ ನೆರಳಿರುವಂತಹ ಭಾಗದಲ್ಲಿ ಅಥವಾ ಕತ್ತಲಿರುವಂತಹ ಭಾಗದಲ್ಲಿ ಆಕ್ಸಿಜನ್ ಸ್ರವಿಕೆ ಹೆಚ್ಚಾಗುತ್ತೆ ಸೊ ಈ ರೀತಿಯಾಗಿ ಆಕ್ಸಿಜನ್ ಹಾರ್ಮೋನ್ಗಳ ಮೂಲಕ ಏನಾಗ್ತದೆ ದ್ವಿತೀಯ ನಿವರ್ತನೆಯ ಆಗುತ್ತೆ ಅಂದ್ರೆ ಸಸ್ಯಗಳು ಬೆಳಕಿನತ್ತ ಬೆಳವಣಿಗೆ ಆಗುವುದನ್ನ ನಾವು ನೋಡಬಹುದು ಬಹುಶಃ ತಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ ಧನ್ಯವಾದಗಳು ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಗುರುತ್ವಾನುವರ್ತನೆ ಆಕ್ಸಿಜನ್ ಮೂಲಕ ಹೇಗೆ ನಿಯಂತ್ರಿಸಲ್ಪಡುತ್ತದೆ ಅನ್ನೋದನ್ನ ನೋಡೋಣ.